ಹೇ ಗಾಯ್ಸ್, ವೆಲ್ಕಮ್ ಟು ಅಕ್ಷಯಶ್ರೀ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಹಾಗೆ ನನ್ನ ಇನ್ಸ್ಟಾ ಪೇಜ್ನ ಕೂಡ ಫಾಲೋ ಮಾಡೋದನ್ನ ಮರಿಬಿಡಿ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾಳೆ ತುಳಸಿ ಹಬ್ಬ ಇರೋದ್ರಿಂದ ಪಾಟ್ನ ಪೇಂಟ್ ಮಾಡ್ಕೊತಾ ಇದ್ದೀನಿ ಒಂದ್ಸತಿ. ಯಾಕಂದರೆ ಹಬ್ಬ ಅಲ್ವಾ, ಅದರಿಂದ ನಾವು ಆಲ್ರೆಡಿ ರೀಪಾಟ್ ಮಾಡಿದ್ರಿ, 6 ಮಂತ್ಸ್ ಆಗಿತ್ತು ಅಷ್ಟೇ. ಬಟ್ ಪೂಜೆ ಮಾಡ್ತಾ ಇರೋದ್ರಿಂದ ಮತ್ತೆ ಹೊಸದಾಗೆ ಪೇಂಟ್ ಮಾಡೋಣ ಅಂದ್ಬಿಟ್ಟು ಆಲ್ರೆಡಿ ಪೇಂಟ್ ಕೂಡ ನಮ್ಮ ಹತ್ರ ಮಿಕ್ಕಿತ್ತು. ಲಾಸ್ಟ್ ಟೈಮ್ ರೀಪಾಟಿಂಗ್ ಮಾಡಿದಾಗ ಎಲ್ಲ ಪಾಟ್ಸು ಪೇಂಟ್ ಮಾಡಿದ್ರಿ. ಸೊ ಅದೇ ಇತ್ತು, ಅದನ್ನೇ ಮತ್ತೆ ರೀಪೇಂಟಿಂಗ್ ಮಾಡ್ತಾ ಇದ್ದೀನಿ ಪಾಟ್ಗೆ. 2 ತುಳಸಿ ಪಾಟ್ ಇದೆಯಲ್ಲ, ಸೊ ರೀಪೇಂಟಿಂಗ್ ಮಾಡ್ತಾ ಇದ್ದೀನಿ. ಸೊ ಬೇಗ ಆರೋಗ್ಬಿಡುತ್ತೆ, ಸೊ ನಾಳೆಗೆ ನಮಗೆ ತುಂಬ ಈಸಿ ಇರುತ್ತೆ ಬೇರೆ ಕೆಲಸ ಎಲ್ಲ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ಫೈನಲಿ ಪಾಟ್ನ ಪೇಂಟ್ ಮಾಡೋ ಆಗಿದೆ, ನೀಟಾಗಿ ಆ ಜಾಗ ಎಲ್ಲನು ತೊಳೆದಿದೆ. ಸೊ ನಾಳೆನೂ ಕೂಡ ತೊಳೆಯೋಕ್ಕೆ ಈಸಿ ಇರುತ್ತೆ ಅಂದ್ಬಿಟ್ಟು ಸೊ ಡ್ರೈ ಆಗಿಬಿಟ್ಟಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಲ್ಲದಕ್ಕಿಂತ ಪಳ ಪಳ ಅಂತ ತೊಳಿತಾ ಇದೆ. ಸೊ ಎಲ್ಲ ಆದಮೇಲೆ ನಾನು ನಮ್ಮ ಮಮ್ಮಿ ಸಾಯಂಕಾಲ ಹಂಗೆ ಧನಲಕ್ಷ್ಮಿ ಜ್ಯುವೆಲರಿ ಶೋರೂಮಿಗೆ ಬಂದಿದ್ರಿ. ಸೊ ನನ್ನ ಕೀಚೇನು ಹೋಗ್ಬಿಟ್ಟಿತ್ತಲ್ವ, ಅದು ನೋಡೋಕ್ಕೆ ಬಂದಿದ್ರಿ ಬೇರೆ ತೊಗೊಳೋಣ ಅಂದ್ಬಿಟ್ಟು. ಬಟ್ ಇಲ್ಲಿ ಬಂದು 4 ಆಪ್ಷನ್ನೇ ನನಗೆ ಇದ್ದಿದ್ದು, ನಂಗೆ ಯಾವುದು ಇಷ್ಟ ಆಗಲಿಲ್ಲ. ನಾನು ಕೇಳೋ ಥರ ಇರಲಿಲ್ಲ, ಈ ಸತಿ ಎಲ್ಲ ಖಾಲಿಯಾಗಿ ಹೋಗಿತ್ತು ಅಂದರು, ತರಿಸ್ಕೊಡೋದು ಲೇಟ್ ಅಂತ ಹೇಳ್ತಾ ಇದ್ರು. ನಾನು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ ಈ 4 ಕೀಚೇನಲ್ಲಿ, ನಂಗೆ ತೊಗೊಂಡ್ಬಿಟ್ಟು ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಸುಮ್ಮನೆ ಎಲ್ಲ ಬ್ರೇಸ್ಲೆಟ್ಸ್ ಎಲ್ಲ ನೋಡ್ತಿದ್ದೆ, ಸಖತ್ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ, ಸಿಲ್ವರ್ ರೇಟು ಜಾಸ್ತಿ ಆಗಿದೆ. ಸೊ ಹಂಗಾಗಿ ನಮ್ಮ ಮಮ್ಮಿ ಕಾಲುಂಗರ ನೋಡ್ತಿದ್ರು ಯಾವ್ದು ತೊಗೊಳೋದು ಅಂದ್ಬಿಟ್ಟು. ಬಟ್ ನಮ್ಮ ಮಮ್ಮಿ ಕೇಳಿದ್ದು ಕಾಲುಂಗರ ಬಂದಿರಲಿಲ್ಲ, ಅವ್ರು ಒಂಥರ ಗೆಜ್ಜೆ ಥರ ಇರೋ ಕಾಲುಂಗರ ಕೇಳಿದರು. ಅದು ಸ್ಟಾಕಲ್ಲಿಲ್ಲ ಅಂತೆ, ಅದನ್ನು ತರಿಸ್ಬೇಕಂತ ಹೇಳಿದರು. ಸರಿ ಅಂತ ಜನ್ರಲಾಗಿ ನೋಡ್ತಿದ್ರಿ, ಇಲ್ಲಿ ಸಖತ್ ವೆರೈಟಿ ಕಾಲುಂಗರಗಳಿದೆ, ನೀವು ಬಂದು ವಿಸಿಟ್ ಮಾಡಿ ಈ ಶಾಪ್ಗೆ. ತುಂಬ ರೇಟು ಲೈಕ್ 1,000-1,500 ಹಂಗೆ ಇರುತ್ತೆ ಒಂದೊಂದು ಕಾಲುಂಗರನೂ, ನೀವು ಬಂದು ತೊಗೊಬೋದು ಯಾವ್ದು ಬೇಕೋನು. ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ. ಮತ್ತು ಇಲ್ಲಿ ನಾವು ಸುಮಾರು ಸಿಲ್ವರ್ ಐಟಮ್ಸ್ ತಗೊಂಡಿದ್ರಿ, ದೀಪಗಳು ತಗೊಂಡಿದ್ರಿ, ಮತ್ತು ಬೆಳ್ಳಿ ಚೊಂಬ್ ತಗೊಂಡಿದ್ರಿ, ಬೆಳ್ಳಿ ಕುಂಕುಮ ಬರ್ನಿ ತಟ್ಟೆ, ಮತ್ತು ನಾನು ತಿನ್ನೋ ತಟ್ಟೆ ಕೂಡ ತಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಇಲ್ಲಿ ಸಿಲ್ವರ್ ಐಟಮ್ಸ್, ಒಂದು ನೋಡ್ರೆ ನೋಡೋ ಥರ ಇಲ್ಲ. ಹಾಗೆ ಈ ತೊಟ್ಲು ನೋಡಿದ್ರಿ, ಸಿಲ್ವರ್ ತೊಟ್ಲು, ಇದ್ರಲ್ಲಿ ನಾವು ದೇವ್ರು ಏನು ದೇವ್ರು ಬೇಕಾದರೂ ಇಡ್ಬೋದು. ಇದು ಬಂದುಬಿಟ್ಟು 16,000 ಏನೋ ಆಗುತ್ತಂತ ಹೇಳ್ತಾ ಇದ್ರು. ನಮ್ಮ ಹತ್ರ ಆಲ್ರೆಡಿ ಒಂದು ತೊಟ್ಲಿತ್ತು ಸಿಲ್ವರಲ್ಲಿ, ಸೊ ನಾವು ತೊಗೊಳಕ್ಕೆ ಹೋಗಲಿಲ್ಲ, ಜಸ್ಟ್ ನೋಡ್ತಿದ್ರಿ. 16,000 ನಮ್ಗೆ ಜಾಸ್ತಿನೇ ಅನಿಸ್ತು, ಬಟ್ ಯಾವಾಗಾದರೂ ತೊಗೊಳೋಣ ಅಂದ್ಕೊಂಡು ಸುಮ್ಮನೆ ಜನ್ರಲಾಗಿ ನೋಡ್ತಿದ್ರಿ. ಇವ್ರ ಹತ್ರ ವೆರೈಟಿ ಕಲೆಕ್ಷನ್ಸ್ ಇದೆ, ಸೊ ನೀವು ಬಂದು ವಿಸಿಟ್ ಮಾಡಿ. ಸೊ ಬೇರೆ ಶಾಪಿಗೆ ಬಂದುಬಿಟ್ಟು ನಾನು ಹಳೆ ಕೀಚೇನ್ ಹಾಕ್ಬಿಟ್ಟು, ನನಗೆ ಈ ಕೀಚೇನಲ್ಲಿ ತುಂಬ ಇಷ್ಟ ಆಯಿತು, ನಾನು ಇದನ್ನೇ ಪರ್ಚೇಸ್ ಮಾಡಿದೆ. ಸೊ ಅದಾದಮೇಲೆ ನಾನು ನಮ್ಮ ಮಮ್ಮಿ ಸ್ವೀಟ್ ಶಾಪಿಗೆ ಬಂದಿದ್ರಿ, ಏನಾದರೂ ಚಾಟು ಇಲ್ಲ ಸ್ವೀಟ್ಸ್ ತಿನ್ನೋಣ ಅಂದ್ಬಿಟ್ಟು. ಸೊ ನಾವು 2 ಥರ ಸ್ವೀಟ್ಸು ಮತ್ತು 2 ಥರ ಚಾಟ್ ತೊಗೊಂಡಿದ್ರಿ, ಶೇರ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ಸೊ ತುಂಬ ದಿವಸ ಆಗೋಗಿತ್ತು, ತುಂಬ ಕಮ್ಮಿ ನಾವು ಈಚೆ ತಿನ್ನೋದು ಆ್ಯಕ್ಚುಲಿ. ಸೊ ಫೈನಲಿ ಮನೆಗೆ ಬಂದಿದ್ದ ತಕ್ಷಣವೇ ನಾನು ನನ್ನ ಕೀಗೆ ನನ್ನ ಸಿಲ್ವರ್ ಕಿಚೇನ್ನ ಹಾಕ್ಕೊಂಡೆ. ಇದು 2ನೇ ಕಿಚೇನು ನಾನು ತೊಗೊಂಡಿರೋದು. ಸೊ 1 ಮಂತ್ ಆಗೋಗಿತ್ತು ನನ್ನ ಕಿಚೇನ್ ಹೊಡೆದೋಗಿ. ಸೊ ನಾನು ಹಂಗೆ ಯೂಸ್ ಮಾಡ್ತಿದ್ದೆ, ಬೇರೆ ಕಿಚೇನ್ಸ್ ಇತ್ತು ನನ್ನ ಹತ್ರ, ಬಟ್ ನನಗೇನೋ ಸಮಾಧಾನ ಆಗಲಿಲ್ಲ, ನನಗೆ ಸಿಲ್ವರ್ ಕಿಚೇನೇ ಬೇಕಂತ ಇತ್ತು. ಸೊ ಅದರಿಂದ ನಮ್ಮ ಮಮ್ಮಿ ಕರ್ಕೊಂಡೋಗಿ ಕೊಡಿಸಿದ್ರು ಫೈನಲಿ. ಸೊ ಒಂಥರ ಖುಷಿ ಆಗ್ತಿದೆ ಸಿಲ್ವರ್ ಕೀಚೇನು, ಮತ್ತು ಲಕ್ಷ್ಮೀದು ಅದು ಕೂಡ ಒಳ್ಳೇದಾಗಲಿ ಅಂತ ಲಕ್ಷ್ಮೀದು ತೊಗೊಂಡೆ, ಯಾಕಂದರೆ ಗಾಡಿ ಓಡಿಸ್ತಿರ್ತೀರಲ್ವ, ಸೊ ಬ್ಲೆಸ್ಸಿಂಗ್ ಇರಲಿ ಅಂದ್ಬಿಟ್ಟು. ಸೊ ನಾನು ಹಾಗೆ ಇದೊಂದು ಕೇಸ್ ತೊಗೊಂಡೆ, ಇದು ಚೆನ್ನಾಗಿತ್ತು ನೋಡೋಕ್ಕೆ, ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು. ಸೊ ನಮ್ಮ ಮಮ್ಮಿನೂ ಒಂದು ಕೇಸ್ ತೊಗೊಂಡಿದ್ದಾರೆ. ನಂಗೆ ಇದು ಸಿಲಿಕಾನ್ ಆ್ಯಕ್ಚುಲಿ ಇದೆ ಹೇಳಬೇಕಂದ್ರೆ, ಈ ಕಲರ್ ಚೆನ್ನಾಗಿದೆ, ಅದಕ್ಕೆ ನಾನು ಇದಿಲ್ಲ ನನ್ನ ಹತ್ರ ಫಸ್ಟ್ ಟೈಮ್ ಇದಿದೆ ಅಂತ ಈ ಥರದ್ದೊಂದು ತೊಗೊಂಡೆ ಇರಲಿ ಅಂದ್ಬಿಟ್ಟು. ಸೊ ಇದೊಂದು ಕೇಸ್ ತೊಗೊಂಡ್ರಿ ನಮ್ಮ ಮಮ್ಮಿ ಫೋನ್ಗೆ. ದಿಸ್ ವಾಸ್ ಮೈ ಫಸ್ಟ್ ಫೋನ್ ನಾನು ಯೂಸ್ ಮಾಡ್ತಾ ಇದ್ದೆ, 1 ಇಯರ್ ಆಯ್ತು ಅಷ್ಟೇ. ಅದಕ್ಕೆ ಮುಂಚೆನೇ ನಾನು 1 ಐಫೋನ್ ತೊಗೊಂಡಿದ್ದೆ, ನಮ್ಮ ಮಮ್ಮಿ ಕೊಟ್ಬಿಟ್ಟೆ, ಇದು ಸುಮ್ಮನೆ ಇಡೋದು ಬೇಡ ಯೂಸ್ ಮಾಡಲಿ ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ಇದೊಂದು ಕೊಟ್ಟೆ. ಸೊ ನಮ್ಮ ಮಮ್ಮಿ 2 ಫೋನ್ ಯೂಸ್ ಮಾಡ್ತಿದ್ದಾರೆ. ಇದು ನನ್ನ ಒನ್ ಆಫ್ ಮೈ ಫೇವ್ರೇಟ್ ಫೋನ್, ನನ್ನ ಬರ್ಡೇಗೆ ಗಿಫ್ಟ್ ಬಂದಿದ್ದ ಫೋನ್ ಇದು. ಇದು ತುಂಬ ಚೆನ್ನಾಗಿದೆ ಒನ್ ಪ್ಲಸ್ ಹೇಳ್ಬೇಕಂದ್ರೆ. ಸೊ ಕೇಸ್ ವಾಸ್ ವರ್ತ್, ನಾನು ನಮ್ಮ ಮಮ್ಮಿ ಒಂದು ತೊಗೊಂಡ್ರಿ ಅಷ್ಟೇ. ಸೊ ಎಸ್ ಇದೆ ನಾನು ಸಾರಿ ಹಾಕ್ಕೊಂಡಿರೋದು, ಇದು ನಾನು ಆಲ್ರೆಡಿ ಹೊಲಿಸಿದ್ದೆ ಬ್ಲೌಸ್, ಅದೇ ಇದು. ಸೊ ಇದಕ್ಕೆ ಕಾಂಟ್ರಾಸ್ಟ್ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಫೋಟೋ ಹಾಕ್ತೀನಿ ನೋಡಿ, ಇವತ್ತು ತುಳಸಿ ಹಬ್ಬಕ್ಕೆ ನಾನು ಇಷ್ಟು ರೆಡಿ ಆಗಿದ್ದೀನಿ, ಬಳೆ ಹಾಕ್ಕೊಂಡಿದ್ದೀನಿ ಮ್ಯಾಚಿಂಗ್.
ಸೊ ಅದಾದಮೇಲೆ ನನ್ನ ನೈಟು ಫ್ರೆಂಡ್ಸ್ ಜೊತೆ ಈಚೆ ಬಂದಿದ್ದೆ ಫುಡ್ ಸ್ಟ್ರೀಟ್ಗೆ. ಸೊ ಆನ್ ದ ವೇ ಹೋಗ್ತಾ ಇದ್ದೀರಿ. ಜಸ್ಟ್ ಮನೆಗೆ ಬಂದೆ. ಸೊ ಆ್ಯಕ್ಚುಲಿ ನಾನು ಈಚೆ ಹೋಗಿದ್ದೆ ಫುಡ್ ಸ್ಟ್ರೀಟ್ಗೆ. ಮನೆಯಲ್ಲಿ ತುಳಸಿ ಹಬ್ಬ ಮಾಡಾದ್ಮೇಲೆ ಫುಲ್ಲು ಮತ್ತೆ ಫ್ರೆಶ್ ಅಪ್ ಆಗಿ ಈಚೆ ನನ್ನ ಫ್ರೆಂಡ್ಸ್ ಕರೆದಿದ್ರು ಅಂತ ಹೊರಟು ಬಂದೆ. ಅವ್ರು ಕರೀತಾನೆ ಇದ್ರು ಸರಿ ಅಂದ್ಬಿಟ್ಟು. ಟಯರ್ಡ್ ಇದ್ದೆ ಬಟ್ ಯಾಕಂದ್ರೆ ಬೆಳಗ್ಗೆಯಿಂದ ಕೆಲಸ ಇತ್ತು, ನಮಗಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಬಟ್ ಆದರೂ ಹೋಗ್ಬಿಟ್ಟು ಈಗ ಒಂದು ಸ್ವಲ್ಪ ಲೇಟಾಗಿ ಹೋಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನನಗೆ ಗೊತ್ತಿರೋಂಗೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಇದೇ ಥರ ವೀಡಿಯೋಸ್ಗೆ ನಾನು ಫಾಲೋ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ, ಬೆಲ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.